ರಾಷ್ಟ್ರೀಯ ಹೆದ್ದಾರಿ ಪಡೀಲ್ನಲ್ಲಿ ನಿರ್ಮಾಣಗೊಂಡು ಇನ್ನೇನು ಉದ್ಘಾಟನೆಗೆ ಸಿದ್ಧಗೊಳ್ಳುತ್ತಿದ್ದ ಎರಡನೇ ರೈಲ್ವೆ ಅಂಡರ್ಪಾಸ್ ರಸ್ತೆಯ ಮಧ್ಯಭಾಗದಲ್ಲಿ ದಿಢೀರ್ ಕುಸಿತ ಕಾಣಿಸಿಕೊಂಡಿದ್ದು ದೊಡ್ಡ ಗಾತ್ರದ ಹೊಂಡ ನಿರ್ಮಾಣವಾಗಿದೆ। ಉದ್ಘಾಟನೆ ಮೊದಲೇ ಈ ಲೋಪ ಗೋಚರಿಸಿದ್ದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ। ಕಳೆದ 2 ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿದ್ದ ಕಾಮಗಾರಿ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುವ ಹಂತದಲ್ಲಿತ್ತು। ಕೊನೆಯ ಹಂತದಲ್ಲಿ ರೋಲರ್ನಲ್ಲಿ ಡಾಮರ್ ಸಮತಟ್ಟುಗೊಳಿಸುವ ವೇಳೆ ಡಾಮರ್ ರಸ್ತೆ ಕುಸಿದು ಸುಮಾರು 3 ಅಡಿ ಆಳದಷ್ಟು ದೊಡ್ಡದಾದ ಗುಂಡಿಯಾಗಿದೆ। ಈ ಅಂಡರ್ಪಾಸ್ನ ಒಳಗಡೆ ಒಳಚರಂಡಿ ಹರಿದು ಹೋಗುತ್ತಿದ್ದು ಕಾಮಗಾರಿ ನಡೆಯುವ ವೇಳೆ ಈ ವಿಷಯ ಅರಿಯದೆ ಕಾಮಗಾರಿ ನಡೆಸಿದ್ದರಿಂದ ಘಟನೆ ಸಂಭವಿಸಿದೆ ಎನ್ನಲಾಗಿದೆ। ಡಾಮರ್ ಕೆಲಸ ಪೂರ್ಣಗೊಂಡ ಬಳಿಕ ಕಳೆದ ಕೆಲವು ದಿನಗಳ ಹಿಂದೆ ಮಳೆಯಾಗಿದ್ದು ಇದರಿಂದ ಮಣ್ಣು ಹದವಾಗಿತ್ತು। ಡಾಮರ್ ಹದಗೊಳಿಸುವ ವೇಳೆ ಒತ್ತಡ ಬಿದ್ದು ಕುಸಿತ ಉಂಟಾಗಿರಬಹುದು। ಕೆಲವು ದಿನದಲ್ಲಿಯೇ ಪಡೀಲ್ ಅಂಡರ್ಪಾಸ್ ಉದ್ಘಾಟನೆಯಾಗುವುದಿತ್ತು। ಆದರೆ ಇದೀಗ ಡಾಮರ್ ಕುಸಿತ ಉಂಟಾದ ಕಾರಣ ಈ ಒಳಚರಂಡಿಯ ಮೂಲ ಪತ್ತೆ ಮಾಡಬೇಕಿದೆ। ಡಾಮರ್ ಅಗೆದು ಒಳಚರಂಡಿಗೆ ಸ್ಲ್ಯಾಬ್ ಅಳವಡಿಸಿ ಬಳಿಕ ಮರು ಡಾಮರ್ ಕಾಮಗಾರಿ ಆಗಬೇಕು। ಮಳೆಗಾಲವಾದ ಕಾರಣ ಸದ್ಯದಲ್ಲೇ ಕಾಮಗಾರಿ ಕಷ್ಟ ಹೀಗಿದ್ದಾಗ ಉದ್ಘಾಟನೆಗೆ ಇನ್ನೂ ಕೆಲವು ದಿನಗಳು ತಗಲುವ ನಿರೀಕ್ಷೆ ಇದೆ।